ಸಾಯಿರಾಮ್ ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇವತ್ತು ಒಬ್ಬರು ಪತ್ರ ಬರೆದಿದ್ದಾರೆ ಆ ಪತ್ರಕ್ಕೆ ಒಂದು ಎಪಿಸೋಡ್ ಮಾಡ್ತಾ ಇದೀನಿ ಏನಪ್ಪ ಅಂತಂದ್ರೆ ಆ ಪತ್ರದ ಒಕ್ಕಣೆ ಏನಿದೆ ಅಂತಂದ್ರೆ ನಾವೇನಾದ್ರೂ ಊರಿಗೆ ಹೋಗ್ತೀವಿ ಅಂತ ಅಂತಿಟ್ಕೊಳ್ಳಿ ಅಂದ್ರೆ ನಾವು ಮನೆ ಬಿಟ್ಟು ಒಂದೆರಡು ದಿನ ಟ್ರಿಪ್ ಹೋಗ್ತೀವಿ ಅಥವಾ ಏನೋ ಒಂದು ಯಾವುದೋ ಕಾರಣದಿಂದ ಊರು ಬಿಟ್ಟು ಒಂದೆರಡು ದಿನ ಒಂದು ವಾರ ಹೊರಗಡೆ ಹೋದಾಗ ಮನೆ ಒಳಗೆ ಹಾವುಗಳು ಬಂದು ವಾಸ ಮಾಡುತ್ತವೆ ಜೊತೆಗೆ ಸಿಕ್ಕಾಪಟ್ಟೆ ಇರುವೆಗಳು ಗೊದ್ದಗಳು ಬರುತ್ತೆ ನಾವಿದ್ದಾಗ ಬರಲ್ಲ ನಾವು ಇಲ್ದೇ ಹೋದಾಗ ಬಂದುಬಿಡುತ್ತೆ ಅಂತ ಒಂದು ಪತ್ರ ಬರೆದಿದ್ದಾರೆ ಎಲ್ಲ ಲೈಟ್ ಎಲ್ಲ ಆಫ್ ಮಾಡಿದ್ದಾರೆ ಎಲ್ಲ ಆಫ್ ಮಾಡಿಬಿಟ್ಟು ಊರಿಗೆ ಹೋಗಿದ್ದಾರೆ ಮನೆಯಲ್ಲಿ ಆಗಲಿ ಬೆಂಕಿ ಎತ್ಕೊಂಡ್ಬಿಟ್ಟಿರುತ್ತದೆ ಮನೆ ಬೆಂಕಿ ಬೀಳುತ್ತೆ ಕೆಲವರು ಹೊರಗಡೆ ಹೋದಾಗ ಅಥವಾ ಮನೆಯೊಳಗಿದ್ದಾಗಲೇ ಬೆಂಕಿ ಬೀಳ್ಬೋದು ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗ್ಬೋದು ಎಲೆಕ್ಟ್ರಿಸಿಟಿ ಏನೋ ಶಾರ್ಟ್ ಸರ್ಕ್ಯೂಟ್ ಆದಾಗ ಬೆಂಕಿ ಎತ್ಕೋಬೋದು ಮನೆಯೊಳಗೆ ಹಾವುಗಳು ಬಂದುಬಿಡುತ್ತವೆ ಹಾವು ಬಂದು ಒಳಗೆ ಇದ್ದು ವಾಸ ಮಾಡಿ ಎರಡು ಮೂರು ಹಾವು ಒಳಗಡೆ ತಿಂಗಾಗಟ್ಲೇ ಇದೆ ಅವ್ರಿಗೆ ಗೊತ್ತೇ ಇಲ್ಲ ಏನೋ ಬೆಡ್ಶೀಟ್ ತೊಗೊಂಡು ಮಲ್ಕೊಳ್ಳೋಕೆ ಅಂತ ಹೋದ್ರಾಗ ಬುಸ್ಬುಸ್ ಅಂದಾಗ ಹಾಗೆ ಗೊತ್ತಾಯಿತು ಒಳಗಡೆ ಹಾವುಗಳಿದೆ ಅಂತ ಒಳಗಡೆ ಎರಡು ಮೂರು ಹಾವು ಸೇರ್ಕೊಂಬಿಟ್ಟಿವೆ ವಿಷ ಜಂತುಗಳು ಮನೆಯೊಳಗೆ ಸೇರ್ಕೊಳ್ಳೋದು ಬೆಂಕಿ ಇದಾಗೋದು ಆಮೇಲೆ ಆಗಾಗ ಯಾರೋ ಬಂದು ನಮ್ಮ ಮನೆಗೆ ತುಂಬ ಹಿಂಸೆ ಮಾಡೋದು ಮ್ಯಾನ್ ಹ್ಯಾಂಡ್ಲಿಂಗ್ ಅಂತಂದರೆ ಬಂದು ಇದಕ್ಕಿದ್ದಾಗೆ ಯಾವುದೋ ಒಂದು ವಿಷಯಕ್ಕೆ ಬಂದು ಒಡೆಯೋದು ಜಡೆ ಹೇಳ್ಕೊಂಡು ಎಳೆಯೋದು ಹುಡುಗನಿಗೆ ಶರ್ಟ್ ಇಟ್ಕೊಂಡು ಹೇಳ್ಕೊಂಡು ಹೋಗಿ ಒಡೆಯೋದು ಹಿಂಸೆ ಕೊಡೋದು ಮ್ಯಾನ್ಯಲ್ ಹ್ಯಾಂಡ್ ಹಿಂಸೆ ಕೊಡೋದು ಈ ಥರದ್ದೆಲ್ಲ ನಮ್ಮಲ್ಲಿ ತುಂಬ ನಡೀತಾ ಇದೆ ನಾವೇನೋ ಹೊರಗೆ ಹೋಗಿ ಬರೋಷ್ಟರೊಳಗೆ ಡೋರ್ ಓಪನ್ ಮಾಡಿ ಕಿಟಕಿ ಓಪನ್ ಮಾಡಿ ಕಳ್ತನ ಮಾಡಿಬಿಟ್ಟಿರ್ತಾರೆ ಇದೆಲ್ಲ ತುಂಬ ನಂಗೆ ತೊಂದರೆ ಆಗ್ತಿದೆ ಇದಕ್ಕೇನಾದ್ರೂ ಪರಿಹಾರ ಇದೆಯಾ ಅಂತ ವೀಕ್ಷಕರಿಗೆ ಅರ್ಥ ಆಯಿತೋ ಇಲ್ವೋ ಗೊತ್ತಿಲ್ಲ ಒಬ್ಬ ಪತ್ರ ಹಾಕಿದರೆ ನಮ್ಮನೆಯಲ್ಲಿ ನಾವೇನೋ ಎರಡು ಮೂರು ದಿವಸ ಒಂದು ವಾರ ಇಲ್ಲ ಅಂದರೆ ಅದು ಹೆಂಗೆ ಬರ್ತೋ ಪ್ರಾಣಿಗಳು ಹಾವುಗಳು ಬಳಗ ಬಳಗ ಸೇರ್ಕೊಂಡ್ಬಿಡ್ತವೆ ಮನೆಯಲ್ಲೆಲ್ಲ ಓಡಾಡ್ತಿರ್ತವೆ ಸಜ್ಜದಲ್ಲಿ ಯಾವುದೋ ಜಾಗದಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿರ್ತವೆ ನಾವು ಕಸ ಗುಡಿಸುವಾಗ ಅದೇನೋ ಮಾಡೋ ಕಣ್ಣು ಕಾಣುತ್ತೆ ಆಗ ಆ ವಿಡಿಯೋರು ಕರ್ಕೊಂಬಂದು ಇಳಿಸಿ ಕಳಿಸಿ ಹೊರಗೆ ಬಿಟ್ಬಿಡ್ತೀವಿ ಅಂದರು ಆಗಾಗ ನಮ್ಮ ಮನೆಯಲ್ಲಿ ಜಗಳ ಗಲಾಟೆಗಳಾಗ್ತಿದೆ ಯಾರೋ ಬಂದು ಯಾವುದೋ ವಿಷಯಕ್ಕೆ ಯಾರೋ ಮಾಡಿದ ತಪ್ಪಿಗೆ ನಮಗೆ ಬಂದು ಕೂಗಾಡ್ತಾರೆ ಹಿಂಸೆ ಕೊಡ್ತಾರೆ ಮೂರನೇದು ನಾವು ಮನೇಲಿ ಬೀಗ ಹಾಕ್ಕೊಂಡು ಹೋಗಿರ್ತೀವಿ ಕಿಟಕಿ ಬಾಲು ಹೊಡೆದು ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾರೆ ಆಗಾಗ ಬೆಂಕಿ ಅಪಘಾತಗಳಾಗ್ತಿರ್ತದೆ ಸಾವಾಗಿಲ್ಲ ಇದೇನಕ್ಕೆ ನಮ್ಮನೇಲಿ ಯಾಕೆ ಈ ಥರ ಆಗ್ತಿದೆ ಅಂತ ಕೇಳಿದ್ದಾರೆ ಇದಕ್ಕೇನೋ ಪರಿಹಾರ ಇದೆಯಾ ಅಂತ ಒಂದು ಪ್ರಶ್ನೆ ಅವ್ರದ್ದು ಪ್ರಪಂಚದಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದೆ ಎಲ್ಲ ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ಇರುತ್ತೆ ತಾಳ್ಮೆಯಿಂದ ಹುಡುಕಬೇಕು ಆ ಪ್ರಾಬ್ಲಮ್ಗೆ ಎಲ್ಲಿದೆ ಸೊಲ್ಯೂಷನ್ ಅಂತ ತಲೆನೋವಿಗೆ ಒಂದು 50 ಕಂಪ್ನಿ ಔಷಧಿ ತಯಾರು ಮಾಡೋರು ತಲೆನೋವಿಗೆ ಅಂತಲೂ 50 ವೆರೈಟಿ ಟ್ಯಾಬ್ಲೆಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಮಾಡಿ ಮಾರ್ಕೆಟಲ್ಲಿ ಸೇಲ್ ಮಾಡ್ತಾರೆ ಹಾಗೆ ಒಂದೇ ಸಮಸ್ಯೆಗೆ 50-60 ಸೊಲ್ಯೂಷನ್ಸ್ ಇರ್ತದೆ ಪರಿಹಾರ ಇರ್ತದೆ ಆದರೆ ನನ್ನ ಜಾತಕ ನನ್ನ ಆಚಾರ ನನ್ನ ಸಂಸ್ಕಾರಕ್ಕೆ ಮ್ಯಾಚ್ ಆಗುವಂಥ ಸೊಲ್ಯೂಷನ್ನ ನಾವು ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ತಲೆನೋವು ಮೈಗ್ರೇನ್ಗೆ ಬೇಕಾದಷ್ಟು ಕಂಪ್ನಿಗಳು ಔಷಧಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ನನಗೆ ಯಾವುದೋ ಒಂದು ಬರ್ಕೊಡ್ತಾರೆ ಅದು ತೊಗೊಂಡ್ಮೇಲೆ ನಿಲ್ಲೋದು ಇಲ್ಲೇನು ಜಾಸ್ತಿ ಆಗಿಬಿಡುತ್ತೆ ಮೈಗ್ರೇನ್ ತಲೆನೋವು ಹೋಗೋಕ್ಕೆ ಅಂತ ಔಷಧಿ ಕೊಟ್ಟರೆ ತಲೆನೋವೇ ಜಾಸ್ತಿ ಆಗಿಬಿಡುತ್ತೆ ಆ ಮಾತೇ ನನಗೆ ಅಡ್ಜಸ್ಟ್ ಆಗೋಲ್ಲ ಡಾಕ್ಟ್ರ್ ಚೇಂಜ್ ಮಾಡಿ ಇನ್ನೊಂದು ಮಾತ್ರೆ ಬರ್ಕೊಡ್ತಾರೆ ಅವಾಗೇನು ಮಾಡ್ತಾರೆ ಅದು ತಗೋದ ತಕ್ಷಣ ಎಷ್ಟು ಕಮ್ಮಿ ಆಗುತ್ತೆ ಹಾಗೆ ಯಾವ್ಯಾವುದೋ ಪರಿಹಾರಗಳಿವೆ ಸಮಸ್ಯೆಗೆ ಆದರೆ ಅಷ್ಟು ಪರಿಹಾರ ಯಾವುದು ಸೂಕ್ತ ನನಗೆ ಸಡನ್ನಾಗಿ ಫಲ ಕೊಡೋವಂಥದ್ದು ರಿಸಲ್ಟ್ ಕೊಡೋವಂಥದ್ದು ಅನ್ನೋದನ್ನು ಚೆನ್ನಾಗಿ ಚಿಂತನೆ ಮಾಡಿ ಗಂಭೀರವಾಗಿ ಅದನ್ನು ನಾವು ಅಡಾಪ್ಟ್ ಮಾಡ್ಕೊಳ್ಳೋಷ್ಟು ತಾಳ್ಮೆ ಸಹನೆ ಬರಬೇಕು ಅದಕ್ಕೆ ಈಗ ನಮಗೆ ಬೆಂಗಳೂರು ಬರಬೇಕು ಅಂದರೆ ಬೇಕಾದಷ್ಟು ರೂಟ್ ಇದೆ ಸಿಟಿಗಳು ಬರೋಕ್ಕೆ ಒಂದು ಕನಕಪುರದಿಂದ ಬರ್ಬೋದು ಕೆಂಗೇರಿಯಿಂದ ಬರ್ಬೋದು ಮಾಗಡಿ ಕಡೆಯಿಂದ ಬರ್ಬೋದು ದೇವನಹಳ್ಳಿಯಿಂದ ಬರ್ಬೋದು ವೈಟ್ ಫೀಲ್ಡ್ ಕಡೆಯಿಂದ ಬರ್ಬೋದು ಹೊಸಕೋಟೆಯಿಂದ ಬರ್ಬೋದು ಬೇಕಾದಷ್ಟು ರೂಟ್ ಇದೆ ಬೆಂಗಳೂರು ಸೇರೋಕ್ಕೆ ಆದರೆ ಶಾರ್ಟ್ಕಟ್ಟಲ್ಲಿ ಬಂದು ಬೇಗ ತಲುಪುವಂಥದ್ದು ರೂಟ್ ಯಾವುದು ಅಂತ ಪತ್ತೆ ಹಚ್ಚಬೇಕು ಎಷ್ಟು ಕಿಲೋಮೀಟ್ರ್ ಕಮ್ಮಿ ಆಗುತ್ತೆ ಯಾವ ಕಡೆಯಿಂದ ಬಂದರೆ ಅಂತ ಹಾಗೆ ಹಲವಾರು ಸಮಸ್ಯೆಗಳಿಗೆ ಬೇಕಾದಷ್ಟು ಪರಿಹಾರ ಇದೆ ಯಾವ ಪರಿಹಾರ ನಮ್ಗೆ ಕ್ವಿಕ್ಕಾಗಿ ನನಗೆ ಅಡ್ಜಸ್ಟ್ ಆಗಿ ಫಲ ಕೊಡುತ್ತೆ ಅನ್ನೋದನ್ನು ತಿಳ್ಕೊಂಡು ನಾವು ಮಾಡಬೇಕು ಅಂತ ಹೇಳುತ್ತೆ ತಂತ್ರಸಾರದಲ್ಲಿ ಇಲ್ಲಿ ಗಂಧರ್ವ ತಂತ್ರಸಾರ ಅಂತ ಒಂದು ತಂತ್ರಸಾರ ಇದೆ ಅದರಲ್ಲಿ ಪ್ರಕೃತಿಯಲ್ಲಿ ಬರುವಂಥದ್ದು ವಿಕೋಪಗಳ ಬಗ್ಗೆ ಹೊಟ್ಟೆ ಕಿಚಕೆ ಮಾಡುವಂಥ ಕುತಂತ್ರಗಳ ಬಗ್ಗೆ ಯಕ್ಷ ಕೆಂಪುರುಷ ಗಂಧರ್ವರು ಕೆಲವು ಪೋರ್ಟ್ಫೋಲಿಯೋನ ಹೊಂದ್ಕೊಂಡಿದ್ದಾರೆ ನಾನು ಇವಾಗ ಒಂದು ವಾರ ಬೆಂಗಳೂರಿಂದ ಎಲ್ಲೋ ಹೋಗ್ಬೇಕಾಗಿ ಬಂತು ಒಂದು ವಾರ ಟೂರ್ಗೆ ಹೋಗ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ ನಾನು ಹೋಗೋದೇ ಕಾಯ್ತಿರ್ತಾರೆ ನಾನು ಹೋದ್ಮೇಲೆ ಬೆಂಕಿ ಹಚ್ಚಿಬಿಡೋದು ಮನೆ ಮುಂದೆ ಏನೋ ಒಂದು ಹಾಕಿ ಅಥವಾ ಕಿಟಕಿ ಬಾಲ್ ಓಪನ್ ಕಿಟಕಿ ಓಪನ್ ಮಾಡಿದ್ರೆ ಬೆಂಕಿನ ಹಾಕ್ಬಿಟ್ಟು ಒಳಗೆ ಬಿಟ್ಬಿಡೋದು ಕಿಟಕಿ ಸಂದಿಯಿಂದ ಒಳಗೆ ಏನು ಬೇಕಾದ್ರೂ ಹತ್ಕೊಂಡು ಊರಿಲಿ ಅಂತ ಆಮೇಲೆ ಮನೆಯೊಳಗೆ ನಾನು ಇರಲ್ವಲ್ಲ ಒಂದು ವಾರ ಯಾರು ನೋಡ್ಕೊಳ್ಳೋರಿಲ್ಲ
ಹಾವುಗಳು ಬರ್ಬೋದು, ಕಪ್ಪೆಗಳು ಬರ್ಬೋದು, ಇಲಿ ಹೆಗ್ಣಗಳು ಬಂದು ಸೇರ್ಕೋಬೋದು, ವಿಷ ಜೀವಿಗಳು ವಿಷ ಜಂತುಗಳು ಮನೆ ಬಂದು ಸೇರ್ಕೊಂಡ್ಬಿಡುತ್ತೆ. ಓಡಾಡ್ತಿದ್ರೆ ಶಬ್ದಕ್ಕೆ ಯಾವುದೂ ಬರಲ್ಲ, ಮನೆಯಲ್ಲಿ ಓಡಾಡ್ತಿದ್ರೆ ರೌಡಿಗಳು ಯಾರೂ ಬರೋದಿಲ್ಲ. ಮನೆಯಲ್ಲಿ ಇಲ್ಲ ಅಂದಾಗ ಚೋರರ ಕಾಟ, ವ್ಯಾಘ್ರ ಭಯ, ವ್ಯಾಘ್ರ ಅಂದರೆ ಈ ಪ್ರಾಣಿಗಳು ವಿಷ ಜಂತು ಭಯ, ದುಷ್ಟ ಜನಗಳ ಭಯ, ಹಿಂಸಕರು ಯಾರು ಹಿಂಸೆ ಇರ್ತಾರೆ, ಪಕ್ಕದ ಮನೆಯವರು ಹಿಂಸೆ ಕೊಡ್ತಾರೆ, ನಾವು ಊರಲ್ಲಿಲ್ಲ ಅಂದರೆ ಕಸ ತಂದು ನಮ್ಮ ಮುಂದೆ ಹಾಕ್ಬಿಡ್ತಾರೆ ಪಕ್ಕದ ಮನೆಯವರು, ಹಿಂದ್ಗಡೆ ಮನೆಯವರು ಅಥವಾ ಮುಂದ್ಗಡೆ ಮನೆಯವರು. ನಾವು ಊರಲ್ಲಿಲ್ಲ ಅಂದರೆ ನಮ್ಮ ಮನೆ ಮುಂದೆಯೇ ಎಲ್ಲ ಬಂದು ಬಟ್ಟೆಯೆಲ್ಲ ಒಗೆದು ಎಲ್ಲ ಅಲ್ಲಿ ಗಲೀಜು ಮಾಡಿ ಹಾಕ್ಬಿಟ್ಟು ಹೋಗಿರ್ತಾರೆ, ಇಲ್ಲ ತಲೆ ಕೂದಲು ಬಾಚೆಲ್ಲ ಕೂದಲು ಹಾಕ್ತಾರೆ. ನಾವು ಯಾರೂ ಇಲ್ವಲ್ಲ ಬೇಕು ಅಂತ ತಂದು ಕೊಡೋಕ್ಕೆ. ಈ ಥರ ನಮಗೆ ಪಶು ಪಕ್ಷಿಗಳಿಂದನೇ ಆಗಲಿ, ಅಗ್ನಿ ಭಯದಿಂದನೇ ಆಗಲಿ, ವ್ಯಾಘ್ರ ಭಯ ಆಗಲಿ, ಅಥವಾ ಆಜುಬಾಜುವರಿಂದ ಆಗಲಿ, ದುಷ್ಟ ಜನರಿಂದನೇ ಆಗಲಿ, ಇದೆಲ್ಲಕ್ಕಿಂತ ಹೆಚ್ಚಾಗಿ ಪ್ರಕೃತಿಯಿಂದನೂ ನಮಗೆ ನಾವು ಇಲ್ದೋದ ಸಮಯದಲ್ಲಿ ಮನೆಗೇನೂ ಎಫೆಕ್ಟ್ ಆಗಬಾರ್ದು. ಈ ಥರದ್ದು ಸೊಲ್ಯೂಷನನ್ನು ತಂತ್ರ ಗಂಧರ್ವ ತಂತ್ರ ಸಾಧನೆಲ್ಲ ಬರೆದಿಟ್ಟಿದ್ದಾರೆ. ಈಗ ಪ್ರಶ್ನೆ ಇಷ್ಟು, ನಾವು ಊರಲ್ಲಿ ಇಲ್ದೋದಾಗ ಮನೇಲಿ ಈ ಥರ ತೊಂದರೆಗಳಾಗತ್ತೆ, ಒಂದು. ಎರಡು, ನಾವು ಊರಲ್ಲಿ ಇದ್ದಾಗಲೂ ಈ ಥರ ತೊಂದರೆಗಳಾಗತ್ತೆ, ಲಾಕ್ ಮಾಡಿಲ್ಲ ಮನೇನ, ಇದ್ದೀವಿ ಆದರೂ ಈ ಥರ ತೊಂದರೆಗಳಾಗುತ್ತೆ, ಇಲ್ಲೋ ಇದಕ್ಕೆ ಬೆಂಕಿ ಕಾಣುತ್ತೆ ನಾವು ಆಫ್ ಮಾಡ್ತೀವಿ, ಸಡನ್ನಾಗಿ ಯಾವುದೋ ಪ್ರಾಣಿ ಒಳಗೆ ಬಂದುಬಿಡುತ್ತೆ ಅದನ್ನ ತೊಗೊಂಡು ಗಿಡಿಸ್ಬಿಡ್ತೀವಿ, ಇನ್ಯಾವನೋ ಬಂದು ಗಲಾಟೆ ಮಾಡ್ತಾನೆ, ಪಕ್ಕದ ಮನೆ ಇದಕ್ಕೆ ನೀರಲ್ಲೇ ನಮ್ಮ ಮನೆ ಮುಂದೆ ಬಿಟ್ಬಿಡ್ತಾರೆ, ಟಾಯ್ಲೆಟ್ ನೀರಲ್ಲಿ ನಮ್ಮ ಮನೆ ಬಿಡ್ತಾರೆ, ಕಸ ತಂದು ನಮ್ಮ ಮುಂದೆ ಹಾಕ್ತಾರೆ, ಏನೋ ಒಂದು ಹಿಂಸೆ ಇತ್ತು, ಟಾರ್ಚರ್ ಕೊಡ್ತಾರೆ ನಮಗೆಲ್ಲ. ಈ ಥರ ದೋಷಗಳು ನಮ್ಮಲ್ಲಿ ಜಾಸ್ತಿ ಇದೆ ನಮ್ಮನೆಯಲ್ಲಿ ಅಂತ ಹೇಳಿ ಒಬ್ಬರು ಪತ್ರ ಬರೆದಿದ್ದಾರೆ. ಇದು ಒಂದು ಸ್ಟೋರಿ. ಇನ್ನೊಬ್ಬರು, ರಾತ್ರಿ ಹೊತ್ತು ಬಾಗಿಲು ಹಾಕಿ ಮಲ್ಕೊಂಡಿರ್ತೀವಿ, ಬೆಳಗಿನ ಜಾವ 3 ಗಂಟೆ 4 ಯಾವುದು ಬೆಕ್ಕಳು ಬಂದು ಮನೆ ಮುಂದೆ ಡೋರ್ ಮುಂದೆ ಟಾಯ್ಲೆಟ್ ಮಲಮೂತ್ರ ವಿಸರ್ಜನೆ ಮಾಡಿಬಿಟ್ಟಿರ್ತದೆ. ಪಕ್ಕದ ಮನೆಯವರು ನಾಯಿ ಬಂದು ನಮ್ಮ ಮನೆ ಮುಂದೆ ಟಾಯ್ಲೆಟ್ ಮಾಡಿಬಿಟ್ಟು ಹೋಗಿರ್ತದೆ. ಇಲ್ಲಿ ಈ ಥರದೊಂಥರ ಹಿಂಸೆ, ಮಾನಸಿಕ ಹಿಂಸೆ, ಮಲಿನ, ಇಷ್ಟೆಲ್ಲ ಎನ್ವೈರ್ಮೆಂಟಲ್ ಇಶ್ಯೂಸ್ ಇವೆಲ್ಲ ವಾತಾವರಣದಲ್ಲಿ ಬರತಕ್ಕಂಥ ದುಷ್ಟಶಕ್ತಿಗಳ ಬಾಧೆಗಳಿರ್ಬೋದು. ನಾವು ಮನೇಲಿ ಕಿಟಕಿ ಬಾಗಿಲೆಲ್ಲ ಹಾಕಿದ್ದೀವಿ, ಎಲ್ಲ ಲೈಟೆಲ್ಲ ಆಫ್ ಮಾಡಿದ್ವಿ, ಯಾಕೆ ಬೆಂಕಿ ಎತ್ಕೋತು ಗೊತ್ತಿಲ್ಲ ಅಂತಾರೆ. ಕಿಟಕಿಯೆಲ್ಲ ನಾವು ಹಾಕ್ಬಿಟ್ಟು ಹೋಗಿದ್ದೀವಿ, ಒಳಗಡೆ ಹೆಂಗೆ ಬಂತು ಈ ಹಾವುಗಳು, ಯಾವ ಕಡೆಯಿಂದ ಬಂತು, ಬಾತ್ರೂಮಿಂದ ಬಂತ, ಬೆಡ್ರೂಮಿಂದ, ಎಲ್ಲ ಹಾಕಿದ್ದೀವಿ, ಎಲ್ಲಿಂದ ಬಂತು ಗೊತ್ತಿಲ್ಲ. ಒಟ್ಟಿನಲ್ಲಿ ವಿಷ ಜಂತುಗಳು ಒಳಗೆ ಸೇರ್ಕೊಂಬಿಟ್ಟಿವೆ. ಈ ಥರ ಜಾಸ್ತಿ ಹಳ್ಳಿಗಳಲ್ಲಿ ನಡೀತದೆ. ಸಿಟಿಲಿ ಕಮ್ಮಿ, ಸಿಟಿಲಿ ಬಸ್ಸು ಕಾರು ಜನ ಓಡಾಡೋದ್ರಿಂದ ಬೈಕ್ ಯಾವುದು ಬರೋದಿಲ್ಲ, ಆಜು ಬಾಜು ರಸ್ತೆ ತೊಂದರೆ ಕೊಡ್ಬೋದು. ಈ ಥರದ್ದೆಲ್ಲ ದೋಷಗಳಿದೆಯಲ್ಲ, ಇದನ್ನು ಹೆಂಗೆ ಪರಿಹರಿಸ್ಕೋಬೇಕು ಅನ್ನೋದಕ್ಕೆ ಗೃಹ ಅಂದರೆ ನಮ್ಮ ಮನೆಗೆ ನಾವು ಯಾವ ರೀತಿ ಪ್ರೊಟೆಕ್ಷನ್ ಕೊಡಬೇಕು, ರಕ್ಷಣೆ ಕೊಡಬೇಕು, ಯಾಕೆ ಈ ರೀತಿ ನಮ್ಮ ಮನೆಗೆ ಈ ಥರ ಆಗ್ತಿದೆ, ಜನರೆಲ್ಲ ನಮ್ಮ ಮನೆ ಮುಂದೆ ಕಸ ಹಾಕ್ತಾರೆ, ದಿನ ಗಲಾಟೆ ಆಗುತ್ತೆ, ಹಿಂಸೆ ಕೊಡ್ತಾರೆ, ಆಮೇಲೆ ಪ್ರಾಣಿಗಳೆಲ್ಲ ಬಂದು ಮನೆ ಮುಂದೆ ಟಾಯ್ಲೆಟ್ ಮಾಡುತ್ತವೆ, ಮನೆಯೊಳಗೆ ವಿಷ ಜಂತುಗಳು ಒಳಗೊಂದು ಸೇರ್ಕೊಂಬಿಡುತ್ತೆ, ಇದಕ್ಕಿದ್ದಾಗ ಬೆಂಕಿ ಮನೇಲಿ ಹತ್ಕೊಂಬಿಡುತ್ತೆ, ಏನಕ್ಕೆ ಹಿಂಗಾಗ್ತಿದೆ ಅಂತ. ಒಂದು, ನನ್ನ ಅನುಭವದ ಪ್ರಕಾರ ಮನೇಲಿ ಬೆಂಕಿ ಬೀಳೋದು, ಕಲ್ಲುಗಳು ಬೀಳೋದು, ಪ್ರಾಣಿಗಳು ಒಳಗೋಗಿ ಸೇರಿಕೊಳ್ಳೋದು ಬಾನಾಮತಿ ಪ್ರಯೋಗ ಮಾಡ್ಬೋದು. ಬಾನಾಮತಿ ಪ್ರಯೋಗದಿಂದ ಮನೆ ಮೇಲೆ ಕಲ್ಲು ಬೀಳಿಸೋದು, ಬೆಂಕಿ ಬೀಳೋಂಗೆ ಮಾಡೋದು, ವಿಷ ಜಂತುಗಳು ಮಾರ್ಜಲ್ಲ, ಬೆಕ್ಕಳು ಬಂದು ಒಳಗೆ ಮನೆಯೊಳಗೆ ಹೋಗಿ ಸೇರ್ಕೊಂಡು ಮರಿ ಹಾಕ್ಬಿಡುತ್ತವೆ, ನಾಯಿಗಳೆಲ್ಲ ಬಂದು ಸೇರ್ಕೊಂಬಿಡುತ್ತೆ, ಹಾವುಗಳೆಲ್ಲ ಬಂದು ಸೇರ್ಕೊಂಬಿಡುತ್ತೆ, ಕಪ್ಪೆಗಳು ಸಿಕ್ಕಾಪಟ್ಟೆ, ಈ ಥರದ್ದೆಲ್ಲ ಬಾನಾಮತಿ ಪ್ರಯೋಗದಿಂದ ಇದೊಂದು ಮಾಡ್ಬೋದು. ಒಂದು. ಎರಡನೇದು, ನಾನೇನಾದ್ರು ಪೂರ್ವ ಜನ್ಮದಲ್ಲಿ ಪ್ರಕೃತಿಯನ್ನು ಹಾಳು ಮಾಡಿದರೆ, ಪ್ರಕೃತಿನ ಹಾಳು ಮಾಡಿದಂದ್ರೇನು, ಪ್ರಕೃತಿ ಅಂತ ನದಿ ಬಂತು, ಪರ್ವತಗಳು, ಗಿಡ ಮರಗಳು, ಈ ಥರದ್ದೆಲ್ಲ ನಾನು ನೀರೊಳಗೆ ಟಾಯ್ಲೆಟ್ ಮಾಡಿಬಿಡ್ತೀನಿ, ಸ್ನಾನ ಮಾಡೋವಾಗ ನದೀಲಿ ಸ್ನಾನ ಮಾಡೋವಾಗ ನೀರೊಳಗೆ ರಿಸಸ್ ಮಾಡಿಬಿಡೋದು, ಪ್ರಕೃತಿಯಲ್ಲಿ ಮರಕ್ಕೆ ಬೆಂಕಿ ಇಡೋದು, ಮರ ಕಡ್ದಾಕೋದು, ಮರಕ್ಕೆ ಸುಮ್ಮನೆ ಒಣಗಿಯೋದು. ಆಮೇಲೆ ಇನ್ನೊಂದು, ಮರಗಳ ಮೇಲೆ ಅವರ ಹೆಸರು ಕೆತ್ತುತ್ತಾರೆ ಕೆಲವರೆಲ್ಲ. ಈ ಯಾವುದರೊಂದು ಟೂರಿಸ್ಟ್ ಪ್ಲೇಸ್ಗಳಿಗೆ ಹೋದರೆ ನೀವು ಕೆಲವು ಮರಗಳು ನೋಡ್ತಿದ್ರೆ ಐ ಲವ್ ಯು ಪ್ರೇಮ, ಐ ಲವ್ ಯು ರಮೇಶ್ ಅಂತ ಏನೋ ಅಲ್ಲ, ಆ ಲವ್ ಸಿಂಬಲ್ ಹಾಕಿ ಅವ್ರ ಹೆಸರೆಲ್ಲ ಬರೀತಾರೆ. ಮರದ ಮೇಲೆಲ್ಲ ಕೆತ್ತನೆ ಮಾಡಿದ್ರೆ ಈ ಥರ ದೋಷ ಬರುತ್ತೆ ಅಂತ ಹೇಳ್ತಾರೆ. ವೃಕ್ಷಗಳನ್ನು ನಾವು ಭಿನ್ನ ಮಾಡೋಂಗಿಲ್ಲ. ಆಮೇಲೆ ದೇವಾಲಯ ಧ್ವಂಸನ, ದೇವಾಲಯಗಳನ್ನು ಹೊಡೆದಾಕಿದರೆ ಬೇಕು ಅಂತ, ಕಟ್ಟಡನ ಹಾಳು ಮಾಡಿದರೆ ಈ ರೀತಿ ದೋಷ ಬರುತ್ತದೆ ಅಂತ ಕರ್ಮ ರಿಗ್ರೆಷನ್ ಥಿಯರಿ, ಕರ್ಮ ಸಿದ್ಧಾಂತದಲ್ಲಿ ಹೇಳುತ್ತೆ. ಈ 3 ದೋಷಗಳಿಂದ ಈ ರೀತಿ ಆಗ್ತದೆ, ಯಾರೂ ಬೇಕು ಅಂತ ಮಾಡಲ್ಲ. ಇನ್ನೊಂದು, ಬೇಕು ಅಂತಲೇ ಕೆಲವರು ಈ ದುಷ್ಕೃತ್ಯಗಳನ್ನು ಮಾಡ್ತಾರೆ ಮನೆ ಮುಂದೆ. ಸುಮ್ಮನೆ ತಂದು ಅನ್ನ ಬಿಸಾಕ್ಬಿಡೋದು, ಯಾರೊಬ್ರು ಹೇಳ್ತಾಯಿದ್ರು ಬೆಳಗಿನ ಜಾವ 3 ಗಂಟೆ ನಿದ್ದೆ ಬಂತಂತೆ, ಮಲ್ಕೊಂಡ್ರಂತೆ, 3 ಗಂಟೆ ಮೇಲೆ ಮತ್ತೆ ಆ ಸೂರ್ಯೋದಯ ನೋಡಿದ್ರೆ ಮನೆ ಮುಂದೆ ಯಾರೋ ಟಾಯ್ಲೆಟು, ಮನುಷ್ಯರು ಟಾಯ್ಲೆಟ್ ಮಾಡಿ ಮಲ ವಿಸರ್ಜನೆ ಮಾಡೋ ಬೇಕು ಅಂತಲೇ, ಆಮೇಲೆ ಅದನ್ನು ಯಾರೋ ಬೀದಿಲಿ ಹೋಗೋರು ಕಸಿ
ದುಡ್ಡು ಕೊಟ್ಟು ಅದನ್ನು ಕ್ಲೀನ್ ಮಾಡಿಸಿ. ಈ ಥರ ಎರಡು ಮೂರು ಸಲ ಹೆಂಗೆ ಮಾಡ್ತಾರೆ ಇದೆಲ್ಲ ಗಲೀಜು. ನಮಗೆ ಭಾಳ ಹಿಂಸೆ ಆಗ್ಬಿಟ್ಟಿದೆ, ಮನೆ ಖಾಲಿ ಮಾಡ್ಕೊಂಡು ಹೋಗೋದು ಅಥವಾ ಈ ಹಿಂಸೆಯಿಂದ ನಾನು ಮನೆ ಮಾರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅಂತೇಳಿ. ಅದಕ್ಕೆ ಅವ್ರಿಗೆ ಪತ್ರದಲ್ಲಿ ಬರೆದಿರೋ ಉತ್ತರ ಹೇಳ್ತಾ ಇರೋದು, ಒಂದು ಬಾನಾಮತಿ ಪ್ರಯೋಗ ಆಗಿರಿ ಈ ಥರ ಮಾಡ್ತಾರೆ, ಇದು ಬಿಯಾಂಡ್ ದಿ ಸೈನ್ಸ್. ಎರಡನೇದು ಬೇಕು ಅಂತ ಮಾಡೋದಿದು. ಮೂರನೇದು ನಿಮ್ಮ ಪೂರ್ವಜನ್ಮದ ಕರ್ಮದಿಂದ ಈ ಥರದ್ದು ನಡೀತದೆ, ಅದು ಕರ್ಮ ಝೀರೋ ಆಗೋವರೆಗೂ ಈ ಥರ ನಡೀತಾ ಇರ್ತದೆ. ಅದಕ್ಕೆ ಈ ಒಂದು ಏನಿದೆ ವಾತಾವರಣ ಇದೆಯೋ, ಈ ಪಕ್ಕದ ಮನೆಯೊಂದಿರ್ಬೋದು, ದುಷ್ಟ ಜನರೊಂದಿರ್ಬೋದು, ಅಗ್ನಿ ಭಯ, ಅಗ್ನಿಯಿಂದ ವ್ಯಾಘ್ರ ಭಯ, ಚೋರ ಭಯ, ಕಳ್ಳರು ಕಾಟದ್ದು, ಇವೆಲ್ಲ ನಮ್ಮನೆ ಪಕ್ಕದ ಮನೆಯವರೆಲ್ಲ ಇಲ್ಲ, ಹಿಂದ್ಗಡೆ ಮನೆಯವ್ರಿಗಿಲ್ಲ, ಮುಂದ್ಗಡೆ ಮನೆಗಿಲ್ಲ, ಎದುರುಗಡೆ ಮನೆಯವ್ರಿಗಿಲ್ಲ, ನಮ್ಮ ಮನೆಗೆ ಹಿಂಗೆ ಆಗ್ತಿದೆ ಅಂದರೆ ನಿಮ್ಮ ಜಾತಕಲ್ಲ ದೋಷ ಇದೆ. ಅದಕ್ಕೆ ನಿಮ್ಮ ಮನೆಗೆ ಆಗ್ತಿದೆ, ನಿಮ್ಮ ಮನೆಗಾದಂಗೆ ಪಕ್ಕದ ಮನೆಗೆ ಆಗಬೇಕು ಅಂತ ಏನಿಲ್ಲ. ಈ ರಸ್ತೆಯಲ್ಲಿ ಮಳೆ ಬೀರುತ್ತೆ, ಪಕ್ಕದ ರೋಡಲ್ಲಿ ಮಳೆ ಆಗಿರೋಲ್ಲ, ಇಲ್ಲಿಂದ ಒಂದು 500 ಮೀಟ್ರ್ ಮಳೆ ಆಗುತ್ತೆ, ನೆಕ್ಸ್ಟ್ ಇನ್ನೊಂದು 500 ಮೀಟ್ರ್ ಮಳೆನೇ ಇರಲ್ಲ. ಅದು ವಿಧಿ ನಿಯಮ, ಪ್ರಕೃತಿ ನಿಯಮ ಅದು. ಹಾಗೆ ಎಲ್ಲರ ಮನೆಯಲ್ಲೂ ಹೀಗೆ ಆಗಬೇಕು ಅಂತ ಏನಿಲ್ಲ. ಬಟ್ ಇತ್ತೀಚೆಗೆ ಇದು ಬಾನಾಮತಿ ಪ್ರಯೋಗದಿಂದ ಕೆಲವು ಕಡೆ ನಡೀತಾ ಇದೆ. ಇದಕ್ಕಿದ್ದಾಗ ಅನ್ನ ರಕ್ತ ಆಗಿಬಿಡುತ್ತೆ, ಇದಕ್ಕಿದ್ದಾಗ ಪಾತ್ರೆ ಮನೆಯಲ್ಲಿ ಬಿದ್ದೋಗ್ತಿರ್ತವೆ, ಇದಕ್ಕಿದ್ದಾಗ ಮನೆಯಲ್ಲಿ ಬೆಕ್ಕುಗಳು ಮನೆ ಮುಂದೆ ಬಂದು ನಾಯಿ ಅಳೋದು, ಬೆಕ್ಕುಗಳು ಕೂಗೊಳ್ಳೋದು, ಆಮೇಲೆ ಕಾಗೆಗಳೆಲ್ಲ ಬಂದು ಮನೆ ಮುಂದೆ ಸಿಕ್ಕಾಪಟ್ಟೆ ಗುಂಪು ಕಟ್ಕೊಂಡು ಕಾಗೆಗಳು ಕೂಗೋದು, ಯಾವತ್ತು ಬರೆದಿರೋ ಕಾಗೆಗಳು, ಆಮೇಲೆ ಗಿದ್ದಿಗೆ ಗೂಬೆ ಒಳಗೆ ಬಂದುಬಿಡೋದು, ಗೂಬೆ ಬಾವಲಿ ಹಕ್ಕಿಗಳು ಒಳಗೋಗ್ಬಿಡೋದು, ಹಾವುಗಳ ಪ್ರವೇಶ ಮಾಡೋದು, ಬೆಕ್ಕುಗಳು ಪ್ರವೇಶ ಆಗೋದು, ಹೀಗೆ ಭಾಳಷ್ಟು ಇರ್ತದೆ. ಇವೆಲ್ಲ ಭಯ ಭೀತಿ ಉಡಿಸಿ ಹುಚ್ಚರಾಗಿ ಮಾಡುವಂಥದ್ದು ಮತಿ ಅಂದರೆ ನಮ್ಮ ಕಾನ್ಷಿಯಸ್ನೇ ಹಾಳು ಮಾಡಕ್ಕೆ ಬಿಡ್ತಾರೆ. ಒಂದು ಜಾತಕ ದೋಷ ಇರ್ಬೋದು, ಇನ್ನೊಂದು ಮಾಟಮಂತ ಪ್ರಯೋಗ ಇರ್ಬೋದು, ಇನ್ನೊಂದು ಉದ್ದೇಶಪೂರ್ವಕವಾಗಿ ಪಕ್ಕದ ಮನೆಯವರು ಹಿಂದ್ಗಡೆ ಮನೆಯವರು ಇದು ಮಾಡ್ತಿರ್ತಾರೆ. ಇದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗಬೇಕು ಅಂತಂದರೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಬಾರ್ದು, ಕಂಪ್ಲೇಂಟ್ ಕೊಡಬಾರ್ದು, ಅಥವಾ ನಾವು ಎದುರು ಬಿದ್ದು ಜಗಳ ಆಡೋಕೆ ಹೋಗಬಾರ್ದು. ಯಾಕೆಂದರೆ ನಾವು ಜಗಳ ಮಾಡಿದಷ್ಟು ಇನ್ನೂ ಜಾಸ್ತಿ ಮಾಡ್ತಾರೆ ಕೆಲಸನ. ಆಮೇಲೆ ಯಾರು ಮಾಡ್ತಿದೆ ಅಂತ ಗೊತ್ತಿಲ್ಲ, ಬಾನಾಮತಿ ಪ್ರಯೋಗ ಮಾಡಿರ್ತಾರೆ. ಯಾರು ಮಾಡಿದರೆ ಬಾನಾಮತಿ ಅದು ನಿಮ್ಗೆ ಗೊತ್ತಿಲ್ಲ. ಅಥವಾ ಎದುರುಗಡೆ ಮನೆ ಅವ್ರು ಇವ್ರು ಮಾಡಿದಕ್ಕೆ ನಿಮ್ಮ ಪ್ರೂಫ್ ಏನು, CCTV ಹಾಕಿರೋ ಗೊತ್ತಾಗುತ್ತೆ, ಅಲ್ಲೂ ಏನು ಸಿಕ್ಕಿಲ್ಲ. ಏನೂ ಪ್ರೂಫ್ ಇಲ್ಲದೆ ನಾವು ಜನಗಳು ಬಯೋಂಗಿಲ್ಲ, ಏನೂ ಪ್ರೂಫ್ ಇಲ್ಲದೆ ನಾವು ಕಂಪ್ಲೇಂಟ್ ಕೊಡೋಂಗಿಲ್ಲ. ಮತ್ತು ಈ ಮಾಟಮಂತ ತಂತ್ರದಲ್ಲಿ ಮಾಡೋದು ನಮಗೆ ಎಲ್ಲೂ ಗುರುತು ಸಿಗೋದಿಲ್ಲ. ಈ ಮೂರು ವಿಚಾರನ ತಲೆಯಲ್ಲಿಟ್ಕೊಂಡು ಅದು ಹೊರಗಡೆ ಹೋಗ್ಬೇಕಾದ್ರೆ ಮನೆಗೂ ಕೂಡ ರಕ್ಷಣೆ ಮಾಡಬೇಕು ನಾವು. ನೀವು ಮನೆಗೆ ಹೋಗ್ಬೇಕಾದ್ರೆ ಏನೋ ಒಂದು ಕಿಟಕಿ ತೆಗೆದ್ಬಿಟ್ರೆ ಸಾಕು, ಕಿಟಕಿಯಿಂದ ಏನು ಬೇಕಾದ್ರೂ ಮಾಡಾಕ್ಬಿಡ್ತಾರೆ. ಒಂದು ಸಣ್ಣ ಕಿಂಡಿ ಒಪ್ಪಾದ್ರೆ ಸಾಕು ಹಾವೋಗುತ್ತೆ, ಒಂದು ಸಣ್ಣ ಕಿಂಡಿ ಇದ್ರೆ ಸಾಕು ಒಳಗಡೆ ಬಟ್ಟೆ ಸುತ್ತಬಿಟ್ಟು ಬೆಂಕಿ ಹಚ್ಚಿಸ್ಬಿಟ್ಟು ಒಳಗಡೆ ಒಂದು ಹಾಕ್ಬಿಟ್ಟೆ ಅಂದರೆ ಯಾವುದೋ ಹೊತ್ಕೊಂಡು ಹೊರದ್ಬಿಡ್ತದೆ. ಸಣ್ಣ ಕಿಂಡಿ ಸಿಕ್ಕ ಸಾಕು ಕಳ್ಳ ಹೊಡೆದ್ಬಿಟ್ಟು ಎಕ್ಸ್ಪ್ಯಾಂಡ್ ಮಾಡಿ ಅಥವಾ ಕಿತ್ತಾಕಿ ಒಳಗೋಗಿ ನುಗ್ಗಿಬಿಡ್ತಾನೆ. ಸಣ್ಣದೊಂದು ಕಿಂಡಿ ಇದ್ದರೆ ಸಾಕು ಒಂದು ಬೆಕ್ಕು ನಾಯಿ ನುಗ್ಗಿಬಿಡುತ್ತವೆ, ಶರೀರನ ಕಂಪ್ರೆಸ್ ಮಾಡ್ಕೊಂಡು ನುಗ್ಗಿಬಿಡ್ತವೆ ಅವು. ಹೀಗಾಗಿ ನಾವು ಕಳ್ಳತನ ಆದಮೇಲೆ ಹೋಗಿ ಕಂಪ್ಲೇಂಟ್ ಕೊಡಬಹುದು, ಕಳ್ಳತನ ಆಗೋಕ್ಕೆ ಮುಂಚೆ ಮನೆ ಬಾಗಿಲು ಕಿಟಕಿನ ಭದ್ರಪಡಿಸೋದು ಜಾಣತನ. ಹಾಗೆ ನಮ್ಮ ಮನೆ ಮುಂದೆ ಎಲ್ಲ ಆಗುವಂಥದ್ದು ಈ ಭಯ ಮತ್ತು ಈ ಒಂದು ಕೃತ್ಯಗಳನ್ನು ತಡೆಗಟ್ಟಬೇಕು ಅಂತಂದರೆ ನಾವು ನಮ್ಮನೆಗೆ ದಿಗ್ಬಂಧನ ಮಾಡಬೇಕು. ಯಾರು ಅಂತ ಗೊತ್ತಾಗತ್ತೆ, ಗೊತ್ತಾಗೋದಿಲ್ಲ. CCTV ಇರುತ್ತೆ, ಅದನ್ನು ಮುಚ್ಚಿಬಿಟ್ಟು CCTV ಒಂದು ಬಟ್ಟೆನೋ ಒಂದು ಪೇಪರ್ ಮುಚ್ಚಿಬಿಟ್ಟು ಬಂದು ನಿಮ್ಗೆ ಯಾರು ಗೊತ್ತಾಗುತ್ತೆ ನೀವು ಏನು ಬೇಕಾದ್ರೂ ಮಾಡ್ಕೊಂಡು ಹೊಟ್ಟೋಗ್ಬೋದಲ್ವಾ. CCTVಲಿ ಕಾಣೋದಿಲ್ಲ. ಇದೆಲ್ಲ ಆಗೋದು ಮನುಷ್ಯನ ಅತಿ ಬುದ್ಧಿವಂತಿಕೆಯಿಂದ. ಸುಮ್ಮನೆ ಆಗೋಲ್ಲ, ದಡ್ರಿಗೆಲ್ಲ ಇವೆಲ್ಲ ಮಾಡೋಕ್ಕೆ ಬರೋಲ್ಲ, ಅತಿಯಾದ ಬುದ್ಧಿ ಇರೋರಿಗೆ ಇವೆಲ್ಲ ಗೊತ್ತಾಗುತ್ತೆ. ಅದರಿಂದ ಪತ್ರದಲ್ಲಿ ಬರೆದಿರೋದು ಪಾಪ ನೊಂದ್ಕೊಂಡು ನಮಗೆ ಭಯ ಆಗುತ್ತೆ, ಮನೆ ಬಿಟ್ಟು ಬೇರೆ ಊರಿಗೆ ಹೋಗೋಕ್ಕೆ, ಊರಿಗೆ ಹೋಗಿ ಬರೋಷ್ಟೊಳಗೆ ಏನಾದ್ರು ಒಂದ್ರ ಆಗಿರುತ್ತೆ. ನಾವು ತುಂಬ ಅಬ್ಸರ್ವ್ ಮಾಡಿದ್ದೀವಿ. ಆಮೇಲೆ ನಮ್ಮ ಮನೆ ಮುಂದೆ ಅವರು ಇದ್ದಕ್ಕಿದ್ದಾಗೆ ತರಲ್ಲ ಬಂದು ಟಾಯ್ಲೆಟ್ ಮಾಡಿಬಿಡೋದು, ಡೋರ್ ಮುಂದೆ ಎಲ್ಲ ಕಸಡ ಹಾಕೋದು, ಎಂಜಿಲೆಲೆ ಬಿಸಾಕ್ಬಿಟ್ಟೋಗೋದು, ಅದು ಗಾಳಿಗೆಲ್ಲ ತುರ್ಕೊಂಡ್ಬಂದು ಮನೆ ಮುಂದೆ ಎಲ್ಲ ಗಲೀಜಾಗ್ಬಿಡುತ್ತೆ. ತಿನ್ನಿದ ಅನ್ನ ಎಲೆಲ್ಲಿ ಅನ್ನ ಸಾಂಬಾರು ತಿಂದಿರ್ತಾರೆ, ಅಲ್ಪ ಸ್ವಲ್ಪ ಮಿಕ್ಕಿರ್ತದೆ ತಂದು ಬಿಸಾಕ್ಬಿಡ್ತಾರೆ, ಅದು ಗಾಳಿ ತುರ್ಕೊಂಡು 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 ನಮ್ಮ ಮನೆ ಮುಂದೆ ಎಲ್ಲ ಬರುತ್ತೆ. ಎಷ್ಟು ಸಲ ತೊಳೆಯೋದು, ಎಷ್ಟು ಸಲ ಗುಡಿಸೋದು, ಭಾಳ ಬೇಜಾರಾಗಿದೆ. ಅದಕ್ಕೆ ನಾವು ಈ ಮನೆ ಖಾಲಿ ಮಾಡ್ಕೊಂಡು ಹೊಟ್ಟೋಗೋಣ ಅಥವಾ ಮಾರ್ಬಿಡೋಣ ಅನ್ನೋ ಪ್ರಶ್ನೆ, ಅದು ನಿಮ್ಮ ಸ್ವಂತಕ್ಕೆ ಬಿಟ್ಟಿದ್ದು, ನಾನು ಹೇಳೋಕ್ಕಾಗೋದಿಲ್ಲ. ಆದರೆ ಈ ಸಮಸ್ಯೆಗೆ ಪರಿಹಾರ ನನ್ನಲ್ಲಿದೆ, ಈ ಸಮಸ್ಯೆಗೆ ಪರಿಹಾರ ಕೊಡ್ಬೋದು. ಖಾಲಿ ಇದಕ್ಕೋಸ್ಕರ ಖಾಲಿ ಮಾಡ್ಕೊಂಡು ಎದ್ಕೊಂಡು ಯಾಕೆ ಹೋಗ್ತೀರಿ, ಇದಕ್ಕೋಸ್ಕರ ಯಾಕೆ ಮಾರ್ತೀರಾ, ಏನು ಇಷ್ಟಪಟ್ಟು ಕಟ್ಕೊಂಡಿರ್ಬೋದು ನೀವು ಮನೇನ, ಅಥವಾ ಸಾಲ ತೊಗೊಂಬಂದು ಮನೆ ಕಟ್ಟಿರ್ಬೋದು, ನಿಮ್ಗೆ ಹೆಂಗೆ ಬೇಕೋ ಮನೆ ಕಟ್ಸ್ಕೊಂಡಿರ್ತೀರಾ. ಈ ಆಜುಬಾಜು ಅವ್ರ ಸವಾಸದಿಂದ ಅವ್ರು ಕೊಡೋ ತೊಂದರೆಗೆ ಅಥವಾ ಈ ಪ್ರಾಣಿಗಳಿಂದ ಅಥವಾ ಕಳ್ತನದ ಬಯಕೆ ನೀವು ಎದುರುಕೊಂಡು ಮನೆ ಖಾಲಿ ಮಾಡಿದ್ರೆ ಅಲ್ಲೂ ಆಗಲ್ಲ ಅಂತ ಏನು ಗ್ಯಾರಂಟಿ? ಬೇರೆ ಕಡೆ ಹೋದರೆ ನಿಮ್ಮ ಜಾತಕದಲ್ಲೇ ದೋಷ ಇದ್ದಾಗ ಈ ಥರ ನಡೆಯುವಾಗ ನೀವು ಎಂಥ ಅರಮನೆಲ್ಲ ಎಂಥ ಕೋಟೆ ಭದ್ರವಾಗಿದ್ದರೂ ಕೂಡ ಇದು ನಿಮಗೆ ತೊಂದರೆ ಕೊಟ್ಟೆ ಕೊಡುತ್ತೆ. ಅದಕ್ಕೋಸ್ಕರ ಇದಕ್ಕೆ ಪರಿಹಾರ, ಮೂಲ ಪರಿಹಾರ ಹುಡುಕ್ಬೇಕು, ರೂಟ್ ಕಾಸ್ಗೆ ಪರಿಹಾರ ಹುಡುಕ್ಬೇಕು. ಆ ಮೂಲಕ ಪರಿಹಾರ ಮಾಡಿಬಿಟ್ಟು ಅಂತಂದರೆ ನಿಮಗೆಲ್ಲ ಕೂಡ ಅನುಕೂಲ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಅದರಿಂದ ನೀವು ಮನೆ ಮಾರೋ ಅವಶ್ಯಕತೆ ಇಲ್ಲ, ಅಥವಾ ಬೇರೆ ಮನೆಗೆ ಹೋಗೋ ಅವಶ್ಯಕತೆ ಇಲ್ಲ, ಬಾಡಿಗೆ ಕೊಟ್ಟುಬಿಟ್ಟು ಬೇರೆ ಕಡೆ ಹೋಗಬೇಕು ಅನ್ನೋ ಅವಶ್ಯಕತೆಯೂ ಇಲ್ಲ. ಈ ಒಂದು ಸಮಸ್ಯೆಗೆ ಗಂಧರ್ವ ತಂತ್ರಸಾರದಲ್ಲಿ
ಒಂದು ಬೇರೆ ಮೆಥಡ್ ಹೇಳಿದ್ದಾರೆ. ಮತ್ತು ಕಾಳಿಕಾ ತಂತ್ರಸಾರದಲ್ಲಿ ಒಂದು ವಿಶೇಷವಾದ ಮಂತ್ರ ತಂತ್ರ ಇದೆ. ಏನಪ್ಪ ಅಂತಂದರೆ, ನೀವು ರಂಗೋಲಿ ಪುಡಿ ತಗೊಳ್ಳಿ, ರಂಗೋಲಿ ಪುಡಿ ಸಿಕ್ಕಲಿಲ್ಲ ಅಂದರೆ ಚಾಕ್ ಪೀಸ್ ತಗೊಳ್ಳಿ. ಆ ಚಾಕ್ ಪೀಸ್ಗೆ ನೀವೇನು ಮಾಡಬೇಕು, ಸ್ವಲ್ಪ ಕುಂಕುಮನ ಮಿಕ್ಸ್ ಮಾಡಿ ಚಾಕ್ ಪೀಸ್ಗೆ. ರಂಗೋಲಿ ಸಿಕ್ಕಿಲ್ಲ ಅಂದರೆ ಚಾಕ್ ಪೀಸ್ ತೊಗೊಂಡು ಪುಡಿ ಮಾಡಿಬಿಡಿ, ಕುಂಕುಮ ಮಿಕ್ಸ್ ಮಾಡಿ. ತಂತ್ರಸಾದ ರಕ್ತಚಂದನವನ್ನು ಮಿಕ್ಸ್ ಮಾಡು ಅಂತ ಹೇಳ್ತಾರೆ. ರಕ್ತಚಂದನ ಅಂತ ಅಂಗಡೀಲಿ ಸಿಗುತ್ತೆ, ಅದು ಪ್ಯೂರ್ ತುಂಬ ಕಾಸ್ಟ್ಲಿ. ರಕ್ತಚಂದನ ಪೌಡ್ರ್ ಸಿಗುತ್ತೆ. ರಕ್ತಚಂದನ ಇಲ್ಲ ಅಂದರೆ ಕುಂಕುಮ ಹಾಕ್ಬೋದು ಅಂತ ಆಲ್ಟರ್ನೇಟಿವ್ ಇದೆ, ಶುದ್ಧ ಕುಂಕುಮ. ರಂಗೋಲೆಗೆ ಕುಂಕುಮ ಮಿಕ್ಸ್ ಮಾಡಿ, ಅಥವಾ ಬಳಪಕ್ಕೆ ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಕುಂಕುಮ ಮಿಕ್ಸ್ ಮಾಡಿ, ಒಂದು ಕೈಲಿ ಅಥವಾ ತಟ್ಟೆಯಲ್ಲಿ ಪೇಪರಲ್ಲಿ ಇಟ್ಕೊಂಡು ಹಿಂಗೆ ಕಣ್ಣು ಮುಚ್ಕೊಂಡು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ರಾಜಭಯ, ಚೋರಭಯ, ವ್ಯಾಘ್ರಭಯ, ದುಷ್ಟಜನ ಭಯ, ದುಷ್ಟ ವಿಷಪೂರಿತ ಜಂತು ಭಯ, ಅಗ್ನಿಭಯ, ಇದಿಷ್ಟು. ಮನೆಗೆ ಬೆಂಕಿ ಬೀಳಬಾರ್ದು, ನಾನು ಏನು ಎಷ್ಟೊತ್ತು ಹೇಳಿದ್ನೋ ಅದು ಯಾವುದು ಮನೆ ರಿಪೀಟ್ ಆಗಬಾರ್ದು. ನಾವು ಊರಲ್ಲಿ ಇಲ್ಲಿ ಬಾಗಿಲಾಕೊಂಡು ಬೇರೆ ಊರಿಗೆ ಹೋಗಿದ್ರು ಕೂಡ ನಾವು ಬರೋಷ್ಟರೊಳಗೆ ಮನೆಗೆ ಯಾವುದೇ ತೊಂದರೆ ಆಗಿರಬಾರ್ದು ಅನ್ನೋದಾಗಿದ್ದರೆ, ಆ ರಂಗೋಲಿ ಪುಡಿಗೆ ಕುಂಕುಮ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲ ಚಾಕ್ ಪೌಡ್ರಿಗೆ ಕುಂಕುಮ ಮಿಕ್ಸ್ ಮಾಡಿಕೊಂಡು ಭಕ್ತಿಯಿಂದ ನಾನು ಹೇಳೋ ಮಂತ್ರನ ಕಣ್ಣು ಮುಚ್ಕೊಂಡು ಓಂ ಪ್ರೇಮ್ ಚಾಮುಂಡಿ ಭ್ರುಕುಟ ಅಟ್ಟಾಟ್ವೇ ಭೀಮದರ್ಶನೇ ರಕ್ಷ ರಕ್ಷ ಓರೇಭ್ಯಃ ವಚೇಭ್ಯಃ ಅಗ್ನಿಭ್ಯಃ ತ್ವಾಪದೇಭ್ಯಃ ದುಷ್ಟದ ದೇವೇಭ್ಯಃ ಸರ್ವೇಭ್ಯಃ ಸರ್ವ ಉಪದ್ರವೇಭ್ಯಃ ಗುಂಡಿ ಮ್ರೀಂ ಮ್ರೀಂ ಠಂ ಠ ಅಂತ ಹೇಳಬೇಕು. ಠ ಠ ಇದು ಭಾಳ ವಿಶೇಷವಾದ ಬೀಜಾಕ್ಷರ. ಟಾಟ ಅನ್ನೋದು ಅಗ್ನಿ ಮತ್ತು ಕಳ್ತನಕ್ಕೆ ಆಗಬಾರ್ದು ದಿಗ್ಬಂಧನ ಮಾಡುವಂಥ ಮಂತ್ರ. ಅದು ಕೈಲಿಟ್ಕೊಂಡು ಇದನ್ನು ಹುಣ್ಮೆ ಅಮಾವಾಸ್ಯೆ ದಿವಸ ಮಾಡಿಟ್ಕೊಳ್ಳಿ. ಒಂದು ಹುಣ್ಮೆ ಅಮಾವಾಸ್ಯೆ ದಿವಸ ಚೆನ್ನಾಗಿ ಇದನ್ನು ಒಂದು ಅರ್ಧ ಗಂಟೆ ಹೇಳಿ ಇಟ್ಕೊಳ್ಳಿ. ಇಟ್ಕೊಂಡು ಡಬ್ಬಕ್ಕೆ ಹಾಕೊಂಬಿಡಿ. ನೀವು ಊರಿಗೆ ಹೋಗೋವಾಗ ಇದನ್ನು ಹೆಂಗೆ ಉಪಯೋಗಿಸ್ಬೇಕು ಅಂತ ಹೇಳ್ತೀವಿ, ಅಥವಾ ಮನೆ ಬಿಟ್ಟು ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಇದನ್ನು ಹೆಂಗೆ ಉಪಯೋಗಿಸ್ಬೇಕು ಹೇಳಿ ಬಂದು ಇದಕ್ಕೆ ಮಂತ್ರ ಪ್ರಯೋಗ ಆಗಬೇಕು. ಓಂ ಈಗ ಓಂ ರೇಂ ಚಾಮುಂಡಿ ಭ್ರುಕುಟ ಅಟ್ಟ ಅಟ್ವೇ ಭೀಮದರ್ಶನೇ ರಕ್ಷ ರಕ್ಷ ಓರೇಭ್ಯಃ ವಜೇಭ್ಯಃ ಅಗ್ನಿಭ್ಯಃ ತ್ವಾಪದೇಭ್ಯಃ ದುಷ್ಟ ಜ ದೇಭ್ಯಃ ಸರ್ವೇಭ್ಯಃ ಸರ್ವ ಉಪದ್ರವೇಭ್ಯಃ ಗುಂಡಿ ಮ್ರೀಂ ಮ್ರೀಂ ಠಹ ಠಹ ಓಂ ರೀಂ ಚಾಮುಂಡಿ ಭ್ರುಕುಟ ಅಟ್ಟ ಅಟ್ವೇ ಭೀಮದರ್ಶನೇ ರಕ್ಷ ರಕ್ಷ ಓರೇಭ್ಯ ವಜೇಭ್ಯಃ ಅಗ್ನಿಭ್ಯಃ ತ್ವಾಪದೇಭ್ಯಃ ದುಷ್ಟಜ ದೇಭ್ಯಃ ಸರ್ವೇಭ್ಯಃ ಉಪದ್ರವೇಭ್ಯ ಗುಂಡಿ ಮ್ರೀಂ ಮ್ರೀಂ ಠಹ ಠಹ ಅಂತ ಹೇಳಿ ಒಂದು ಅರ್ಧ ಗಂಟೆ ಹೇಳಿದ್ರೆ ಒಂದು 108 ಆಗಿಬಿಟ್ಟಿರುತ್ತೆ. ನೀವು ಇದನ್ನು ಜಪ ಮಾಡಿಟ್ಕೊಂಡಿದ್ದನ್ನ ನೀವು ಮನೆ ಮುಂದೆ ಸುತ್ತಲೂ ಒಂದು ರೌಂಡು ಅದನ್ನು ಹಾಕೊಂಬಂದ್ಬಿಡಿ, ಅಥವಾ ಚಾಕ್ ಪೀಸಲ್ಲಿ ನಿಧಾನಕ್ಕೆ ಬರ್ಕೊಂಬಂದ್ಬಿಡಿ. ಇದನ್ನು ಬರೆದಾದಮೇಲೆ ನೀವು ಒಳಗೆ ಹೋಗಬಾರ್ದು, ಸೀದಾ ಬೀಗ ಹಾಕೊಂಡು ಹೊಟ್ಟೋಗ್ಬಿಡ್ಬೇಕು. ನೋಡಿ, ನೀವು ಬರೋವರೆಗೂ ಅದು ಲಕ್ಷ್ಮಣ ರೇಖೆ ಥರ ವರ್ಕ್ ಮಾಡುತ್ತೆ. ಮಂತ್ರ ಇದು, ತಂತ್ರ ಏನು, ಮನೆ ಸುತ್ತ ನೀವು ಇದನ್ನು ರಂಗೋಲಿ ಪುಡೀಲಿ ಹಾಕೊಂಡು ಹೊಟ್ಟೋಗಿ. ಹಾಕ್ಬಿಡಲ್ಲ, ಅದು ಯಾವಾಗಲಾದ್ರು ಅಳಿಸೋಗ್ಲಿ ಪರವಾಗಿಲ್ಲ, ನೀರು ಮಳೆ ಬಂದಾದ್ರು ಅವ್ರ ಪರವಾಗಿಲ್ಲ, ಒಟ್ಟಲ್ಲಿ ದಿಗ್ಬಂಧನ ಮಾಡಿಬಿಟ್ಟು ಗೃಹ ರಕ್ಷಕ್ಕೆ ದಿಗ್ಬಂಧನ ಅಂತ, ಮನೆಯ ರಕ್ಷಣೆ ಮಾಡಲಿಕ್ಕೆ. ಇದರಿಂದ ಅಲ್ಲಿ ಏನು ಹೇಳ್ತಾರೆ, ಓರೇಭ್ಯಃ ಯಾವುದೇ ರೀತಿ ಬೇರೆ ಕಡೆಯಿಂದ ಜನ ಬಂದು ತೊಂದರೆ ಕೊಡಬಾರ್ದು. ವಜೇಭ್ಯಃ, ವಜೇಭ್ಯ ಅಂತಂದರೆ ನಮಗೆ ಗೊತ್ತಿರೋ ಜನ ನಮ್ಮನೆ ಮುಂದೆನೇ ಬಂದು ಹಿಂಸೆ ಕೊಡಬಾರ್ದು. ಅಗ್ನಿಭ್ಯಃ, ಅಗ್ನಿ ಬೆಂಕಿ ಹತ್ಕೊಳ್ಳೋದು ಆಗಬಾರ್ದು. ತ್ವಾಪದೇಭ್ಯಃ, ತ್ವಾಪದೇಭ್ಯ ಅಂತ ದ್ವೇಷಕ್ಕೋಸ್ಕರ ಮಾಡೋ, ದ್ವೇಷ ಹಸುವಿಂದ ಬಂದು ಮನೆ ಮುಂದೆ ಟಾಯ್ಲೆಟ್ ಮಾಡಿಬಿಡೋದು, ಅಲ್ಲಿ ಗಲೀಜು ಚಂದ ಹಾಕ್ಬಿಡೋದು, ತಿಂದು ಬಿಸಾಕೋದು. ದುಷ್ಟಜ ದೇಭ್ಯಃ, ದುಷ್ಟಜನರು ಬಂದು ಮನೆ ಮುಂದೆ ಹಿಂಸೆ ಕೊಡಿ, ಏ ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಹಂಗೆ ಕೊಡ್ತೀನಿ, ಹಿಂಗೆ ಮಾಡ್ತೀನಿ, ಮಾಡ್ಬಿಡ್ತೀನಿ, ತಲೆ ತೆಗೆದು ಬಿಡ್ತೀನಿ, ಕೈ ಕರೆದು ಬಿಡ್ತೀನಿ, ತಲೆ ಕಾಲು ತೆಗೆದು ಬಿಡ್ತೀನಿ, ಹಾಂಗೆ ಹೆಂಗೆ ಅಂತೆಲ್ಲ ಹೇಳ್ತಾರೆ. ಸರ್ವೇಭ್ಯ ನಾನಾ ರೀತಿಯ ಸರ್ವ ಉಪದ್ರವೇಭ್ಯ, ಸರ್ವ ಉಪದ್ರವ ಎಲ್ಲ ಥರ ತೊಂದರೆಗಳು, ಉಪದ್ರವ ಅಂದರೆ ತೊಂದರೆ. ಗುಂಡಿ ಧ್ವಂಸ ಮಾಡು, ಮ್ರೀಂ ಮ್ರೀಂ ಟಹ ಟಹ ಅಂಥೇಳಿ ಇದು ಭಾಳ ವಿಶೇಷವಾದಂಥ ಚಾಮುಂಡಿ ತಂತ್ರವಿದ್ಯೆ. ಇದು ಕಾಳಿಕಾ ತಂತ್ರಸಾದಲ್ಲಿ ಬರುತ್ತದೆ. ಇದು ಇದನ್ನು ನೀವು ಮಾಡಿದ್ದೆ ಆದರೆ ನಿಮ್ಮ ಮನೆ ಸೇಫ್ಟ್ ಇರುತ್ತೆ, ಯಾವ ಕಂಪ್ಲೇಂಟ್ ಏನು ಬೇಡ. ಅಕಸ್ಮಾತ್ ಏನಾದರೂ ಪ್ರಾಣಿ ಒಳಗೆ ಬರಬೇಕು ಅಂತ ಬಂದರೆ ಬರಲ್ಲ, ಅವಕ್ಕೆ ಎಫೆಕ್ಟ್ ಆಗುತ್ತೆ. ದುಷ್ಟಶಕ್ತಿಗಳು ಬರಲ್ಲ, ದುಷ್ಟ ಜನರು ಬರಲ್ಲ, ಬಂದರೆ ತುಂಬ ಎಫೆಕ್ಟ್ ರಿವರ್ಸ್ ಆಗಿಬಿಡ್ತದೆ. ಇದು ಒಂದು ಸಲ ಗೆರೆ ದಾಟೋದ್ರೆ ಅವ್ರಿಗೆ ಎಫೆಕ್ಟ್, ಕೈಯೋ ಕಾಲು ಏನೋ ಒಂದು ಡ್ಯಾಮೇಜ್ ಆಗಿಬಿಡುತ್ತೆ.
ಅಷ್ಟು ಶಕ್ತಿ ಇದೆ ಇದು ಕಾಳಿತಂತ್ರ ಇದು ಚಾಮುಂಡಿಯವರು ಹೇಳುವಂಥದ್ದು ನೀವು ಬರೋವರೆಗೂ ಮನೆಗೆ ರಕ್ಷಣೆ ಮಾಡ್ತದೆ ಅದಕ್ಕೆ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಇದನ್ನು ಹಾಕಬೇಕು ಮಾಟ ಮಂತ್ರಗಳು ಒಳಗೆ ಬರಲ್ಲ ಬಾನಾಮತಿ ಪ್ರಯೋಗ ಒಳಗೆ ಪ್ರವೇಶ ಆಗೋದಿಲ್ಲ ಅಷ್ಟು ವಿಶೇಷ ಇದು ಇದನ್ನು ಮಾಡಿ ನೋಡಿ ನಿಮಗೆ ಪತ್ರ ಬರೆದವ್ರಿಗೆ ಇದನ್ನು ಹೇಳ್ತಾ ಇದ್ದ ಇವರೊಬ್ಬರಿಗೆಲ್ಲ ಮನೆಯವರೊಬ್ಬರು ಎಲ್ಲರೂ ಮಾಡಬೇಕು ಇದನ್ನು ನಿಮ್ಮ ಮನೆಗೆ ರಕ್ಷಾ ಕವಚ ಇದ್ದಾಗಿದ್ದು ಇದು ದಿಗ್ಬಂಧನ ಅಂತ ಇದು ಅಗ್ನಿಭಯ ಚೋರಭಯ ವ್ಯಾಘ್ರಭಯ ಸಿಂಹಭಯ ಹಿಂಸೆ ಮಾಡುವಂಥ ರೌಡಿಗಳು ಅವ್ರದೆಲ್ಲವನ್ನು ದಿಗ್ಬಂಧನ ಮಾಡೋಕ್ಕೆ ನಿಮ್ಮ ಮನೆಯೊಳಗೆ ಬರಲ್ಲ ನಿಮ್ಮ ಮನೆಗೆ ಬರಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ ಏನೋ ಒಂದು ತೊಂದರೆ ಆಗಿಬಿಡುತ್ತೆ ಮಂಕೆ ಆಗಿಬಿಡ್ತಾರೆ ಆ ಲೆವೆಲ್ಗಿದೆ ಇದು ಮಂತ್ರ ಇದು ವಿಜ್ಞಾನಕ್ಕೆ ಮೀರಿದಂಥದ್ದು ಸಿ ಸಿ ಟಿ ವಿ ಇದ್ದರೂ ಏನು ಲಾಭ ಇಲ್ಲ ಪೊಲೀಸರು ಸೆಕ್ಯೂರಿಟಿ ಫೋರ್ಸ್ ಇದ್ದರೂ ಏನು ಮಾಡೋಕ್ಕಾಗಲ್ಲ ವಾಚ್ಮ್ಯಾನ್ ಇದ್ದರೂ ಏನು ಮಾಡೋಕ್ಕಲ್ಲ ಅಷ್ಟು ಪವರ್ ಇದೆ ಇದು ಮಾಡಿ ವೀಕ್ಷಕರು ಒಂದು ಅನೌನ್ಸ್ಮೆಂಟು ಇದೇ ತಿಂಗಳು 28 29 30 ನಾನು ಬೆಂಗಳೂರು ಹತ್ರ ಒಂದು ಪುಣ್ಯಕ್ಷೇತ್ರದಲ್ಲಿ ಬರ್ಮಾ ಥೆರಪಿ ಕ್ಲಾಸ್ ಮಾಡ್ತಾ ಇದ್ದೀನಿ ವರ್ಕ್ಶಾಪ್ ಮಾಡ್ತಾ ಇದ್ದೀನಿ ಮೂರು ದಿನದ್ದು 28 29 30 ಬರ್ಮಾ ಅಂದರೆ ಲಕ್ಷಾಂತರ ವರ್ಷದ ಹಿಂದೆ ಇದ್ದಂಥ ಒಂದು ಚಿಕಿತ್ಸಾ ಪದ್ಧತಿ ಇದರಲ್ಲಿ ಎಂಥ ಕಾಯಿಲೆಗಳಿದ್ದರೂ ಕೂಡ ನಾವು ಲಕ್ವಾಯಲಿ ಡಯಾಬಿಟಿಸ್ ಬಿ ಪಿ ಕ್ಯಾನ್ಸರು ಪಿಟ್ಸು ಆಮೇಲೆ ಬ್ರೈನ್ ಟ್ಯೂಮರು ಅಸ್ತಮಾ ಹಾರ್ಟ್ ಅಟ್ಯಾಕ್ ಯಾವುದೇ ಆಗಿದ್ದರೂ ಕೂಡ ಇದನ್ನು ಔಷಧಿ ಇಲ್ಲದೆ ಆಪರೇಷನ್ ಇಲ್ಲದೆ ಕ್ಯೂರ್ ಮಾಡುವಂಥ ಒಂದು ವಿದ್ಯೆ ಇದನ್ನು ಮೂರು ದಿವಸ ನಾನು ಟ್ರೈನಿಂಗ್ ಕೊಡ್ತೀನಿ ಮನೆಗೊಬ್ಬ ವೈದ್ಯನಾಗಬೇಕು ಮನೆಗೊಬ್ಬ ಸ್ವಯಂ ವೈದ್ಯನಾದಾಗ ನಮಗೆ ಎಲ್ಲ ಥರ ರೋಗ ನಾವೇ ಕ್ಯೂರ್ ಮಾಡ್ಕೋಬೋದು ಔಷಧಿ ಇಲ್ಲದೆ ಆಪರೇಷನ್ ಇಲ್ದೇ ನಾವು ಕ್ಯೂರ್ ಮಾಡಿಕೊಂಡು ನಮ್ಮ ಮನೆಯವ್ರಿಗೂ ಕ್ಯೂರ್ ಮಾಡಿ ಒಂದು ಕ್ಲಿನಿಕ್ ಓಪನ್ ಮಾಡಿ ಜನಗಳಿಗೂ ಕೂಡ ನೀವು ಟ್ರೀಟ್ ಮಾಡ್ಬೋದು ಅಂಥ ವಿದ್ಯೆ ನಾನು ಕಲಿಸ್ತಾ ಇದ್ದೀನಿ ಮೂರು ದಿವಸ ಇದು ಮೂರು ದಿನ ನನ್ನ ಜೊತೆ ಇದ್ದು ಕಲಿಯುವಂಥದ್ದು ಈ ಕೋರ್ಸ್ ಸೇರಿಕೊಂಡ್ರೆ ಲಯಯೋಗ ಫ್ರೀಯಾಗಿ ಹೇಳ್ಕೊಡ್ತೀವಿ ನಾವು ಲಯಯೋಗನೇ ಓಜಮ್ದು ಏನಾಗಿದ್ದು ಮುಂದೆ ಏನಾಗ್ತೀವಿ ಅಂತ ತಿಳಿಯುವಂಥದ್ದು ನಮ್ಮನ್ನು ಆತ್ಮದರ್ಶನ ಮಾಡ್ಕೊಳ್ಳುವಂಥದ್ದು ಲಯ ಅಂದರೆ ಎಲ್ಲ ಜನ್ಮದ ಪಾಪಕರ್ಮಗಳನ್ನು ಲಯನ ನಾಶ ಮಾಡುವಂಥ ಒಂದು ವಿದ್ಯೆ ಭಾಳ ವಿಶೇಷವಾದದ್ದು ಇದನ್ನು ನಾನು ಕಲಿಸ್ತಾ ಇದ್ದೀನಿ ಈ ಮೂರು ದಿನ ನನ್ನ ಜೊತೆ ಇದ್ದು ಈ ಕೋರ್ಸ್ ಕಲಿತು ನೀವೊಬ್ಬರು ಡಾಕ್ಟರ್ ಆಗಬೇಕು ಅನ್ನೋದಾಗಿದ್ದರೆ ಎಷ್ಟೋ ಜನ ಮನೆಯಲ್ಲಿ ಪ್ರತಿ ವರ್ಷ 30-40 ಸಾವಿರ ರೂಪಾಯಿ ವಾಂತಿ ಬೇದಿತ್ತಲ್ಲಿ ನಾವು ಜ್ವರಕ್ಕೆ ಅಂತ ಹಾಸ್ಪಿಟ್ಲಿಗೆ ಔಷಧಿಗೆ ಹಾಕ್ತಿದ್ದೀವಿ ನಾವು ಇನ್ವೆಸ್ಟ್ ಮಾಡ್ತೇವೆ ಅದ್ರ ಬದಲು ವಿದ್ಯೆ ಕಲಿತರೆ ಎಷ್ಟು ಅನುಕೂಲ ಆಗುತ್ತೆ ನಿಮಗೆ ಅದಕ್ಕೆ ಈ ಒಂದು ವಿದ್ಯೆಯನ್ನು ನಾನು ಕಲಿಸ್ಕೊಡ್ತಾ ಇದ್ದೀನಿ ಆಸಕ್ತಿ ಇರುವಂಥವರು ನಮ್ಮ ಸ್ಕ್ರೀನ್ ಮೆಂಬರ್ ನಂಬರ್ಗೆ ಬೆಳಗ್ಗೆ 9 ಗಂಟೆ ಮೇಲೆ ಸಂಜೆ 5 ಗಂಟೆ ಒಳಗೆ ಕಾಲ್ ಮಾಡಿ ಎಲ್ಲ ಡೀಟೇಲ್ಸ್ ತೊಗೊಂಡು ನೀವು ರಿಜಿಸ್ಟರ್ ಮಾಡ್ಕೋಬೋದು ಇದು ಫ್ರೀ ಎಲ್ಲ ಇದಕ್ಕೆ ಮೂರು ದಿನ ಊಟ ತಿಂಡಿ ಕೊಟ್ಟು ಲಾಡ್ಜ್ ಎಲ್ಲ ಕೊಟ್ಟು ನಾವು ನಿಮಗೆ ಟ್ರೀಟ್ ಮಾಡಬೇಕು ಹೇಳ್ಕೊಡ್ಬೇಕು ಅದರಿಂದ ಇದಕ್ಕೆ ಫ್ರೀ ಮಾಡ್ತಿಲ್ಲ ಆಸಕ್ತಿ ಇರೋರು ಈಗ ನಾನು ಸೇರಿ ಒಬ್ಬ ಡಾಕ್ಟರ್ ಆಗಬೇಕು ಅನ್ನೋ ಆಸಕ್ತಿ ಅದು ಮರ್ಮಾ ಥೆರಪಿಸ್ಟು ಔಷಧಿ ಇಲ್ದೇ ಆಪರೇಷನ್ ಇಲ್ದೇ ಎಲ್ಲ ಕಾಯಿಲೆ ಕ್ಯೂರ್ ಮಾಡುವಂಥ ವ್ಯಕ್ತಿ ಆಗಬೇಕು ಅನ್ನೋದಾದರೆ ಕೂಡಲೇ ನಮ್ಮ ಸ್ಕ್ರೀನ್ ಮೆಂಬರ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆಲ್ಲ ಡೀಟೇಲ್ಸ್ ಕೊಡ್ತಾರೆ ಇವತ್ತಿನ ಸಂಚಿಕೆಯಲ್ಲಿ ಈ ಪತ್ರ ಬರೆದು ಇದು ಮಾಡಿದ್ದೀನಿ ಇದು ಎಲ್ಲರೂ ಮಾಡಿ ಅಂತ ಹೇಳ್ತಾ ನಾನು ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಾನು ನಮಸ್ಕಾರ ಸಾಯಿರಾಮ್.